ರಾಯಭಾಗ ಮತಕ್ಷೇತ್ರದ ನಾಗರಹ ಮುನ್ನೋಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯವನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಇಂದು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಭೀಮಾ ವಸತಿ ನಿಲಯದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದರು. ನಂತರ ಮಾತನಾಡಿದ ಅವರು ಪಕ್ಷ ಸಂಘಟನೆಯಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮಿಸಬೇಕು. ಪಕ್ಷದ ವತಿಯಿಂದ ಬ್ಲಾಕ್ ವ್ಯಾಪ್ತಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಸಲಹೆ ನೀಡಿದರು. ಸಮಾಜದಿಂದ ವಿವಿಧ ಸೌಲಭ್ಯಗಳನ್ನು ಪಡೆಯುವ ನಾವು ಮರಳಿ ಸಮಾಜಕ್ಕೆ ನೆರವಾಗಬೇಕು. ಆದರೆ ಬಹುತೇಕರು ತಮಗೆ ನೌಕರಿ ದೊರೆತರೆ ಅಥವಾ ಉನ್ನತ ಹುದ್ದೆ ದೊರೆತರೆ ದೇವಸ್ಥಾನಗಳಿಗೆ ದುಬಾರಿ ಬೆಲೆಯ ಉಡುಗೊರೆಗಳನ್ನು ನೀಡುತ್ತಿದ್ದಾರೆ. ಅದರ ಬದಲು ನಿಮ್ಮ ಸುತ್ತಮುತ್ತಲಿನ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಿ ಎಂದು ಸತೀಶ್ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಸಮಾಜದಲ್ಲಿನ ಎಲ್ಲ ಸಮುದಾಯದವರಿಗೂ ಸಮಾನತೆ ದೊರಕಿದೆ. ಅಂಬೇಡ್ಕರ್ ಅವರು ಅನುಭವಿಸಿದ ನೋವು ಹೋರಾಟ ಹಾಗೂ ಸಾಧನೆಯ ಬಗ್ಗೆ ಇಂದಿನ ಯುವಕರಿಗೆ ತಿಳಿಸಬೇಕಿದೆ. ಅವರ ಹಾದಿಯಲ್ಲಿ ಯುವಕರು ಸಾಗಬೇಕು ಎಂದು ಅದನ್ನೆಲ್ಲ ನೀವು ಒಂದ್ಸಾರಿ ನೆನೆಸ್ಕೊಳ್ಬೇಕಾಗ್ತದೆ. ಇಂದು ನಮ್ಮ ಹೋರಾಟ ಬಹಳಷ್ಟು ಇದೆ. ಕಟ್ಟಿಯವರು ಒಳ್ಳೆ ಮನೆ ಕಟ್ಟಿರ್ಬೋದು, ಆದರೂ ಸಮಾಜದಲ್ಲಿ ಇನ್ನೂ ಕೂಡ ನಮಗೆ ಸ್ಥಾನ ಬಹಳ ಕಡಿಮೆ ಇದೆ. ಅದು ನಿಮ್ಮಲ್ಲಿ ಯಾವಾಗಲೂ ಸುತ್ತ ಚಿಂತನೆ ಇರಬೇಕು. ಶಿಕ್ಷಣದಿಂದ ಇನ್ನೂ ಹೋರಾಟ ಮಾಡಬೇಕಾಗಿದೆ. ಸಂವಿಧಾನದ ಮೂಲಕ ನಾವಿನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿದೆ. ಆ ನಿಟ್ಟಲ್ಲಿ ನಮ್ಮ ಚಿಂತನೆ ಇರಬೇಕು. ಬಹುಶಃ ಅಂಬೇಡ್ಕರ್ ಅವರು ಹುಟ್ಟಿ ಹೋಗಿದ್ರೆ ಮತ್ತು ಅವ್ರ ಜಾಗ ಈ ಸಂವಿಧಾನ ಬರಲಿಕ್ಕೆ ಅವ್ರ ಜಾಗದಾಗ ಬೇರೆಯವರಿದ್ದರೆ ಅದು ವಿಭಿನ್ನವಾಗಿರ್ತಿತ್ತು. ಅಂಬೇಡ್ಕರ್ ಅವರಿಗೆ ಅದರ ನೋವು ಗೊತ್ತಿತ್ತು. ದೇಶದಲ್ಲಿ ಯಾವ ರೀತಿ ಮನೋವಾದಿಗಳ ಶೂದ್ರರಿಗೆ ತೊಂದರೆ ಕೊಡ್ತಾರ ಅನ್ನೋ ಕಾರಣಕ್ಕಾಗಿ ಅವರು ಆ ರೀತಿಯಲ್ಲಿ ಸಂವಿಧಾನವನ್ನು ಬರೆದರು. ಅವರು ಸುತ್ತಿ ಮತ್ತೆ ಬಂದರೆ ಮತ್ತೆ ನಿಮ್ಮ ಕೆಲಸ ಸೇವಕ, ಏನು ಮಾಡ್ಬೇಕು ನೀವು ಸೇವೆಷ್ಟೇ, ನಿಮ್ಮದು ಸೇವೆ ತೊಗೊಂಡು ತೀರ್ಥ ತೊಗೊಂಡು ಕಲಿಗೆ ಹಚ್ಕೊಂಡು ಬಂದ್ಬಿಡೋದು ಅಷ್ಟೇ ಆಗಲಿ. ಅದಕ್ಕಾಗಿ ಸಂವಿಧಾನ ಉಳಿಬೇಕು, ಮನುಸೃಷ್ಟಿ ಯಾವುದೇ ಸಂದರ್ಭದಲ್ಲಿ ಜಾರಿ ಆಗಲಿ ನೋಡ್ಕೊಳ್ಳುವಂಥ ಪ್ರಯತ್ನ ನಿಮ್ದಾಗ ಇತ್ತಿತ್ತಾಗಿ ಇವೆಲ್ಲ ಭಾಳ ಜಾರಿ ಆಗ್ತಾ ಇದೆ. ಹೊಸ ಶಿಕ್ಷಣ ನೀತಿ ಬಂದಿದೆ ಗೊತ್ತಿದೆ ನಿಮಗೆ? ಹೊಸ ಶಿಕ್ಷಣ ನೀತಿಯಿಂದ 7ನೇ ಕಟ್ ಆಫ್ ನಿಮ್ಮದು, ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಡ್ತಾರೆ. 7ನೇ ಸರ್ಟಿಫಿಕೇಟ್ ಹೋಗಿ ಜಾರಿ ಆಗಿದೆ ಕರ್ನಾಟಕದಲ್ಲಿ. ಹೊಸ ಶಿಕ್ಷಣ ನೀತಿ SSLC ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ತೋರಿ ನೀವು ಹೊರಗೆ ಡಿಗ್ರಿವರೆಗೆ ನೀವು ಯಾರು ಹೋಗಂಗಿಲ್ಲ. ಉನ್ನತ ಸ್ಥಾನಕ್ಕೆ ಹೋಗದಂಗೆ ನಿಮ್ಮನ್ನ ಅಲ್ಲಲ್ಲೇ ಕಟ್ ಮಾಡಿ ಮನೆಗೆ 7ನೇ ಒಂದು ಸರ್ಟಿಫಿಕೇಟು, ಕುಂಬಾರ ಕಂಬಾರ ಕಿಂಬಾರ್ಲಿಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, 10ನೇ ಒಂದು ಸರ್ಟಿಫಿಕೇಟು, PUC ಒಂದು ಸರ್ಟಿಫಿಕೇಟು. ಸೊ ಉನ್ನತ ಸ್ಥಾನಕ್ಕೆ IIT IIS ನೀವು ಹೋಗಲಿಕ್ಕೆ ನಿರ್ಬಂಧ ಮಾಡುವಂಥ ಪ್ರಯತ್ನ ಕೂಡ ಹೊಸ ಶಿಕ್ಷಣ ನೀತಿ ಜಾರಿಯಲ್ಲಿ ನಡ್ತದೆ. ಇದೆಲ್ಲ ಸ್ಟಡಿ ಆಗಬೇಕು. ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನೇ ಅವರು ಹಂತ ಹಂತವಾಗಿ ಕಟ್ ಮಾಡುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತಿ ಆಗಬೇಕು. ಯುವಕರಿದ್ದಾರೆ, ಕೇವಲ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದ್ರಿಂದ ಪರಿಹಾರ ಆಗಲ್ಲ. ಅದಕ್ಕೆ ಸಮಗ್ರವಾಗಿ ಚರ್ಚೆ ಆಗಬೇಕು, ಅದೆಲ್ಲ ನೀವು ಒಳಗಿಟ್ಕೊಳ್ಬೇಕು. ಅದನ್ನು ನೀವು ಜಾರಿ ಇಡ್ತಾರೆ ನಿಮ್ಮ ಮನೆಯಲ್ಲಿ ಸಂವಿಧಾನದ ಬಗ್ಗೆ ಅವರಿಗೆ ತಿಳುವಳಿಕೆಯುವಂಥ ಕೆಲಸ ಆದಾಗ ಮಾತ್ರ ಇವತ್ತು ಭೀಮ್ ನಿಲಯಕ್ಕೆ ಖಂಡಿತವಾಗಿ ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ಎಲ್ಲಿಯವರೆಗೆ ಅಂಬೇಡ್ಕರ್ ಸಂವಿಧಾನ ಇರ್ತೈತಿ ಅಲ್ಲಿವರೆಗೆ ನಾವು ರಕ್ಷಣೆ ಇರ್ತೀವಿ, ಅದರ ಅಡಿಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಮತ್ತೊಮ್ಮೆ ತಮಗೆಲ್ಲ ಹೇಳುತ್ತಾ, ಸಂವಿಧಾನ ಕೇವಲ ದಲಿತರಿಗೆ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಸಮಾನತೆಯಿಂದ ಬಡವರಿಗೆಲ್ಲರೂ ಕೂಡ ಖಂಡಿತವಾಗಿ ಅದರ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾ, ಅರವಿಂದ್ ಕಟ್ಟಿ ಅವರ ಪರಿವಾರ ಬಹುಶಃ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್, ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್, KRDCL ಮಾಜಿ ಉಪಾಧ್ಯಕ್ಷ ಮಹಾವೀರ್ ಮೋಹಿತೆ, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯಲ್ಲಪ್ಪ ಸಿಂಗೆ, ನಾಗರ ಮುನೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್ ಗೌಡ್ ಪಾಟೀಲ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಧನರಾಜ್ ಶಂಡೂರೆ, ಯುವ ಮುಖಂಡ ಆನಂದ ಮೋಹಿತೆ, ಮುಜೀಬ್ ಜಮಾದಾರ್ ಅನ್ನಪ್ಪ ಅಸುದಿ, ಕೃಷ್ಣ ಅಗಸ್ತಿ, ಅಯಾಜ್ ಮಖಾದಾರ್, ಭೀಮಾ ಕಂಬಳೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.